ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು 6 ಜನವರಿದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹ್ಯಾಸ್ ಲಾಂಚ್ ವಿಚ್ ಆ್ಯಪ್ ಟು ಹೆಲ್ಪ್ ವಿಜುವಲಿ ಚಾಲೆಂಜ್ ಐಡೆಂಟಿಫೈ ದ ಡಿನಾಮಿನೇಷನ್ ಆಫ್ ಕರೆನ್ಸಿ ನೋಟ್ಸ್. ಭಾರತೀಯ ರಿಸರ್ವ್ ಬ್ಯಾಂಕ್ ದೃಷ್ಟಿ ವಿಕಲಚೇತನರಿಗೆ ಕರೆನ್ಸಿ ನೋಟುಗಳನ್ನು ಗುರುತಿಸಲು ಸಹಾಯ ಮಾಡುವ ಯಾವ ಅಪ್ಲಿಕೇಶನ್ನು ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ, ಸಿ, RBI ಮನಿ ಆ್ಯಪನ್ನು ಪ್ರಾರಂಭಿಸಿದೆ. ಸ್ನೇಹಿತರೆ, ಈಗ RBIದು ಪ್ರೆಸೆಂಟ್ ಗವರ್ನರ್ ಇರೋದು ಎಸ್ ಶಕ್ತಿಕಾಂತ್ ದಾಸ್ ಅಂತ. ಶಕ್ತಿಕಾಂತ್ ದಾಸ್. ನೆಕ್ಸ್ಟ್ ನೋಡೋಣ ಸ್ನೇಹಿತರೆ, ಹೂ ಹ್ಯಾಸ್ ಬೀನ್ ಅಪಾಯಿಂಟೆಡ್ ಆಸ್ ಇಂಡಿಯಾಸ್ ನ್ಯೂ ಆರ್ಮಿ ಚೀಫ್? ಭಾರತದ ಹೊಸ ಸೇನಾ ಮುಖ್ಯಸ್ಥರಾಗಿ ಯಾರನ್ನು ನೇಮಕಗೊಂಡಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ, ಇ, ಮನೋಜ್ ಮುಕುಂದ್ ನರ್ವಾನೆ. ಇವರು ಭಾರತ ಸೇನೆಯ ಹೊಸ ಮುಖ್ಯಸ್ಥರಾಗಿದ್ದಾರೆ, ಮನೋಜ್ ಮುಕುಂದ್ ನರ್ವಾನೆ. ಭಾರತೀಯ ಸೇನೆಯ ಉಪಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ಮನೋಜ್ ಮುಕುಂದ್ ನರ್ವಾನೆ ಅವರು ಭಾರತೀಯ ಸೇನೆಯ ಮುಂದಿನ ಮುಖ್ಯಸ್ಥರಾಗಿದ್ದಾರೆ. ಅವರು ಬಿಪಿನ್ ರಾವತ್ ಬದಲಿಗೆ ಸ್ಥಾನ ಪಡೆದಿದ್ದಾರೆ. ನರ್ವಾನೆ ಅವರು 1980ರಲ್ಲಿ ಜೂನ್ ಸಿಖ್ ಲೈಟ್ ಕಾಳುಪಡೆ ರೆಜಿಮೆಂಟ್ನಲ್ಲಿ ನಿಯೋಜಿಸಲಾಯಿತು. ನೆಕ್ಸ್ಟ್ ನೋಡೋಣ ಸ್ನೇಹಿತರೆ, ಹೂ ಹ್ಯಾಸ್ ಟೇಕನ್ ಚಾರ್ಜ್ ಆ್ಯಸ್ ಇಂಡಿಯಾಸ್ ಫಸ್ಟ್ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್? ಭಾರತದ ಮೊದಲ ರಕ್ಷಣಾ ಮುಖ್ಯಸ್ಥರಾಗಿ ಯಾರು ಅಧಿಕಾರ ವಹಿಸಿಕೊಂಡಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ, ಬಿ, ಬಿಪಿನ್ ರಾವತ್. ಬಿಪಿನ್ ರಾವತ್. ಜನರಲ್ ಬಿಪಿನ್ ರಾವತ್ ಅವರನ್ನು ಭಾರತದ ಮೊದಲ ರಕ್ಷಣಾ ಸಿಬ್ಬಂದಿ ಎಂದು ಹೆಸರಿಸಲಾಗಿದೆ. ಅವರು ಕೇಂದ್ರ ರಕ್ಷಣಾ ಸಚಿವರು, ಪ್ರಧಾನ ಮಿಲಿಟರಿ ಸಲಹೆಗಾರರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಸೇನೆ, ನೌಕಾಪಡೆ ಮತ್ತು ವಾಯುಪಡೆ ಸೇರಿದಂತೆ ಎಲ್ಲ 3 ಸಶಸ್ತ್ರ ಸೇವೆಗಳನ್ನು ಆಡಳಿತ ಜವಾಬ್ದಾರಿಯನ್ನು ಅವರು ವಹಿಸಲಿದ್ದಾರೆ. ಇಂಪಾರ್ಟೆಂಟ್ ಕ್ವೆಶನ್ ಸ್ನೇಹಿತರೆ ಇದು, ವಿಚ್ ಸ್ಟೇಟ್ ಹ್ಯಾಸ್ ಟಾಪ್ ದ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ SDG ಇಂಡೆಕ್ಸ್ ಫಾರ್ ದ ಇಯರ್ 2019-20? 2019-20 ಸುಸ್ಥಿರ ಅಭಿವೃದ್ಧಿ ಗುರಿಗಳು ಸೂಚ್ಯಂಕದಲ್ಲಿ ಯಾವ ರಾಜ್ಯವು ಅಗ್ರಸ್ಥಾನದಲ್ಲಿದೆ? SDG ಇಂಡೆಕ್ಸ್. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ, ಸಿ, ಕೇರಳ. ಕೇರಳ ಅಗ್ರಸ್ಥಾನದಲ್ಲಿದೆ. ನೀತಿ ಆಯೋಗ ಇತ್ತೀಚೆಗೆ ಬಿಡುಗಡೆ ಮಾಡಿದ 2019-20 ಸಾಲಿನ ಸುಸ್ಥಿರ ಅಭಿವೃದ್ಧಿ ಗುರಿಗಳ SDG ಸೂಚ್ಯಂಕದಲ್ಲಿ ಕೇರಳ ಅಗ್ರಸ್ಥಾನದಲ್ಲಿದೆ. ಕೇಂದ್ರ ಪ್ರದೇಶಗಳು ಪಟ್ಟಿಯಲ್ಲಿ ಚಂಡೀಗಢ ಅಗ್ರಸ್ಥಾನದಲ್ಲಿದ್ದಾರೆ. JK ಮತ್ತು ಲಡಾಖ್ ಸೂಚ್ಯಂಕದಲ್ಲಿ ಕಳೆಭಾಗದಲ್ಲಿವೆ. ವಿಚ್ ಕಂಟ್ರಿ ರೆಕಾರ್ಡೆಡ್ ಹೈಯೆಸ್ಟ್ ನಂಬರ್ ಆಫ್ ಚೈಲ್ಡ್ ಬರ್ತ್ಸ್ ಆನ್ January 1, 2020? January 1, 2020 ಅತಿ ಹೆಚ್ಚು ಮಕ್ಕಳನ್ನು ಜನಗಳನ್ನು ದಾಖಲಿಸಿದ ದೇಶ ಯಾವುದು? ಇದಕ್ಕೆ ಉತ್ತರ ಸ್ನೇಹಿತರೆ, ಇ, ಭಾರತ. ವಿಚ್ ಇಂಡಿಯನ್ ಫೀಮೇಲ್ ಚೆಸ್ ಪ್ಲೇಯರ್ ರೀಸೆಂಟ್ಲಿ ವಾನ್ ವರ್ಲ್ಡ್ ರ್ಯಾಪಿಡ್ ಚಾಂಪಿಯನ್ಶಿಪ್ ಟೈಟಲ್? ಇತ್ತೀಚೆಗೆ ವಿಶ್ವ ರ್ಯಾಪಿಡ್ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಗೆದ್ದ ಭಾರತೀಯ ಮಹಿಳೆಯ ಚೆಸ್ ಆಟಗಾರ್ತಿ ಯಾರು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ, ಎ, ಕೆನೆರೋ ಹ್ಯಾಂಪಿ. ಕೆನೆರೋ ಹ್ಯಾಂಪಿ. ನೆಕ್ಸ್ಟ್ ನೋಡೋಣ ಸ್ನೇಹಿತರೆ, ವಿಚ್ ಸಿಟಿ ವಿಲ್ ಬಿ ಹೋಸ್ಟಿಂಗ್ ದ 3rd ಖೇಲೋ ಇಂಡಿಯಾ ಯೂತ್ ಗೇಮ್ಸ್? 3ನೇ ಖೇಲೋ ಇಂಡಿಯಾ ಯುವ ಆಟಗಳನ್ನು ಯಾವ ನಗರ ಆಯೋಜಿಸುತ್ತದೆ? ಕೆ ಉತ್ತರ ಸ್ನೇಹಿತರೆ, ಎ, ಗುವಾಹಟಿ. ಗುವಾಹಟಿ 3ನೇ ಖೇಲೋ ಇಂಡಿಯಾ ಯುವ ಆಟಗಳನ್ನು ಆಯೋಜಿಸುತ್ತದೆ. ನೆಕ್ಸ್ಟ್ ನೋಡೋಣ ಸ್ನೇಹಿತರೆ, ವಿಚ್ ಸಿಟಿ ಹ್ಯಾಸ್ ಬೀನ್ ಅಡ್ಜಸ್ಟ್ ಆಸ್ ದ ಕ್ಲೀನೆಸ್ ಫಾರ್ ದ 4th ಟೈಮ್ ಇನ್ ದ ಲೇಟೆಸ್ಟ್ ಕ್ಲೀನ್ಲಿನೆಸ್ ಸರ್ವೆ ಆಫ್ ದ ಯೂನಿಯನ್ ಗೌರ್ಮೆಂಟ್? ಕೇಂದ್ರ ಸರ್ಕಾರದ ಇತ್ತೀಚಿನ ಸ್ವಚ್ಛತೆಯ ಸಮೀಕ್ಷೆಯಲ್ಲಿ 4ನೇ ಬಾರಿಗೆ ಯಾವ ನಗರವನ್ನು ಸ್ವಚ್ಛವಾಗಿ ಆಯ್ಕೆ ಮಾಡಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ, ಎ, ಇಂದೋರ್. ಇಂದೋರ್. December 31, 2019 ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ ಸ್ವಚ್ಛತೆ ಸಮೀಕ್ಷೆಯಲ್ಲಿ ಇಂದೋರ್ ಸತತ 4ನೇ ಬಾರಿಗೆ ಭಾರತದ ಸ್ವಚ್ಛ ಸಿಟಿ ನಗರವೆಂದು ಆಯ್ಕೆಯಾಗಿದೆ. ಮೊದಲ ತ್ರೈಮಾಸಿಕ ಫಲಿತಾಂಶಗಳಲ್ಲಿ ಭೋಪಾಲ್ 2ನೇ ಸ್ಥಾನದಲ್ಲಿದೆ. 2ನೇ ತ್ರೈಮಾಸಿಕ ಫಲಿತಾಂಶದಲ್ಲಿ ರಾಜ್ಕೋಟ್ 2ನೇ ಸ್ಥಾನದಲ್ಲಿದೆ. ನೆಕ್ಸ್ಟ್ ನೋಡೋಣ ಸ್ನೇಹಿತರೆ, ವಿಚ್ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಲಾಂಚ್ ಸೈಬರ್ ಸೇಫ್ ವುಮನ್ ಇನಿಷಿಯೇಟಿವ್? ಯಾವ ರಾಜ್ಯ ಸರ್ಕಾರ ಸೈಬರ್ ಸೇಫ್ ವುಮನ್ ಉಪಕ್ರಮವನ್ನು ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ, ಬಿ, ಮಹಾರಾಷ್ಟ್ರ. ಬಿ, ಮಹಾರಾಷ್ಟ್ರ. ಸೈಬರ್ ಅಪರಾಧಿಗಳ ಬಗ್ಗೆ ಮಹಿಳೆಯರು ಮತ್ತು ಮಕ್ಕಳಿಗೆ ಶಿಕ್ಷಣ ನೀಡಲು ಮಹಾರಾಷ್ಟ್ರ ಸರ್ಕಾರ ರಾಜ್ಯದಂತೆ
ಸೈಬರ್ ಸುರಕ್ಷಿತ ಮಹಿಳೆಯರು ಅಭಿಯಾನವನ್ನು ಪ್ರಾರಂಭಿಸಿದೆ. ನೆಕ್ಸ್ಟ್ ನೋಡೋಣ ಸ್ನೇಹಿತರೆ, ವಿಚ್ ಸಿಟಿ ಈಸ್ ಹೋಸ್ಟಿಂಗ್ 107th ಇಂಡಿಯನ್ ಸೈನ್ಸ್ ಕಾಂಗ್ರೆಸ್, 107ನೇ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಆಯೋಜಿಸುತ್ತಿರುವ ನಗರ ಯಾವುದು? ಇದಕ್ಕೆ ಉತ್ತರ ಸ್ನೇಹಿತರೆ, ಡಿ ಬೆಂಗಳೂರು, ಕರ್ನಾಟಕ. ಇಸ್ರೋ ಇಸ್ ಟು ಸೆಟ್ ಅಪ್ ಇಟ್ ಸೆಕೆಂಡ್ ಲಾಂಚ್ ಪೋರ್ಟಲ್ ಇನ್ ತಮಿಳ್ನಾಡು ಫಾರ್ SSLV. ವಾಟ್ ಡಸ್ SSLV ಸ್ಟ್ಯಾಂಡ್ಸ್ ಫಾರ್? SSLVದು ಫುಲ್ ಫಾರ್ಮ್ ಸ್ನೇಹಿತರೆ, ಅದಕ್ಕೆ ಸರಿಯಾದ ಉತ್ತರ ಸಿ, ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.